ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾ ಚೇತನ್ ಕನ್ನಡ ಬ್ಲಾಗ್ಸ್. ನಾವೇನು ಮಾಡ್ತಾ ಇದ್ದೀವಿ ಬಾತ್ರೂಮಲ್ಲಿ ಅಂತ ನೋಡ್ತಾ ಇದ್ದೀರಾ? ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಲೇಟೆಸ್ಟ್ ವೀಡಿಯೋಸ್ ಅಪ್ಡೇಟ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವೇ ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸೊ ಇವಾಗ ಚೇತನ್ ಏನು ಮಾಡಿದರೆ ಅಂತ ಹೇಳ್ತೀನಿ, ಅವ್ರಿಗೆ ಲೈವಾಗಿ ಯಾವ ಥರ ಫೀಲ್ ಆಗ್ತದೆ ಕೇಳ್ತೀನಿ. ಬಿಕಾಸ್ ದಿಸ್ ಇಸ್ ಅವರ್ ಫಸ್ಟ್ ಟ್ರಯಲ್. ಏನು ಹಾಕ್ಕೊಂಡಿದ್ದೀವಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವ್ರಿಗೆ ವಾಚ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಅಂತ ಹೇಳ್ತೀನಿ. ಓಕೆ ಓಕೆ, ಹವ್ ಯುವರ್ ಫೀಲಿಂಗ್ ಮಾ, ಹವ್ ಯುವರ್ ಫೀಲಿಂಗ್? ಡೋಂಟ್ ಬ್ರಷ್ ನೌ. ಓ, ಈ ಆ್ಯಸ್ ಎ ಹ್ಯಾಬಿಟ್ ಆಫ್ ಬ್ರಷಿಂಗ್ ಟ್ವೈಸ್ ಇನ್ ಅ ಡೇ. ಹವ್ ಯುವರ್ ಫೀಲಿಂಗ್? ಇಸ್ ಇಟ್ ಸಾಫ್ಟ್ ಆರ್ ಲೈಕ್ ಯಾವ ಥರ? ಸಾಫ್ಟ್. ಗ್ಲೋ? ಕರೆಕ್ಟಾಗಿ ಹೇಳಿ ಚೇತನ್, ನಾಟ್ ಫಾರ್ ದ ಪರ್ಪಸ್ ಆಫ್ ವಿಡಿಯೋ. ಓಕೆ, ಎಸ್ ಬ್ರೆಸ್ಟ್ ಸ್ಟೀಪ್. ನಾವು ತಣ್ಣೀರಲ್ಲೇ ತಲೆ ಇಷ್ಟೊತ್ತಿನಲ್ಲಿ ತೊಳ್ಕೊಂಬಾರ್ದು ಚೇತನ್, ಥಂಡಿ ಆಗುತ್ತೆ. ಡನ್. ಎಸ್, ಟ್ಯಾಪ್ ಆಫ್ ಮಾಡಿ. ಎಸ್, ನೌ ಯು ಟೆಲ್ ಮೀ ಹವ್ ಯುವರ್ ಫೀಲಿಂಗ್ ಡಿಫ್ರೆನ್ಸ್. ಓಕೆ, ಲೈವ್ ಇದು ತುಂಬ ಝೂಮಲ್ಲಿ ತೋರಿಸ್ತೀನಿ ಫೇಸ್. ಓಕೆ ಓಕೆ, ಚಿಚ್ಚಿ. ನನಗೇನೋ ಬೆಟರ್ ಅನಿಸ್ತಾ ಇದೆ. ಡೈಲಿ ನೈಟ್ ಮಲಗಬೇಕಾದ್ರೆ, ಮಲಗೋಕ್ಕೆ ಮುಂಚೆ ಒಂದ್ಸರಿ ಈ ಥರ ಫೇಸ್ ವಾಶ್ ಮಾಡಿದ್ರೆ ರಿಸಲ್ಟ್ ಸಿಗ್ಬೋದು. ಯಾಕಂದ್ರೆ ನನಗೆ ಇಲ್ಲೆಲ್ಲ ಒಂಥರ ರಫ್ ಇದ್ದಂಗೆ ಇದ್ದೀಗೆಲ್ಲ, ಒಂಥರ ಸಾಫ್ಟ್ ಇಲ್ಲೆಲ್ಲ. ಓ, ದಟ್ಸ್ ನೈಸ್. ನೀನು ಹೆಂಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದ್ಸಲಿ ಗೊತ್ತಾಗುತ್ತೆ. ಸೊ ಬೆನಿಫಿಟ್ಸ್ ನೀವು ಹೇಳ್ತೀರಾ? ಹಾಂ, ಓಕೆ ಹೇಳಿ. ಫ್ರೂಟ್, ಫ್ರೂಟ್ ಆಫ್ ದ ಅರ್ತ್ ಅಂತ ಮೂರ್ ಮಡ್ ಫೇಶಿಯಲ್ ಬಾರ್. ಸೊ ಚೆನ್ನಾಗಿದೆ, ಚೆನ್ನಾಗಿದೆ. ಇಟ್ಸ್ ಅ ಮೋದಿ ಕೇರ್ ಪ್ರಾಡಕ್ಟ್. ಹ್ಞೂ, ಸೇಮ್ ಆ ಮುಲ್ತಾನಿ ಮಿಟ್ಟಿ ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ, ಬಾರ್ ಸೋಪ್ ಥರ ಚಿಕ್ಕದಾಗಿ. ಪರ್ಸ್ನಲಾಗಿ ಯೂಸ್ ಮಾಡ್ತಿದ್ರೆ ನೀವು ಅದನ್ನೇ ಇಟ್ಕೊಳ್ಳಿ, ಇಬ್ಬರು ಯೂಸ್ ಮಾಡ್ತಿದ್ರೆ ಅವರೊಬ್ರು ನೀವೊಬ್ರು ಇದು ಮಾಡಿ. ಬಿಕಾಸ್ ನಾವು ಫೇಸ್ ಮೇಲೆಲ್ಲ ರಬ್ ಮಾಡ್ತೀವಲ್ಲ, ಸೊ ಹಾಗಾಗಿ ಅಷ್ಟೇ. ಕ್ರೇಜಿಗೆ ನೋಡಿ, ಅವರು ಎರಡ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನೋ ಪಾಪ, ಹಿಂಗೆಲ್ಲ ಮಾಡಬಾರ್ದು. ನೋ ಪಾಪ, ನೋ ಪಾಪ. ನಾನು ಫೇಸ್ ವಾಶ್ ಮಾಡ್ತೀನಿ, ನನ್ನ ರಿಸಲ್ಟ್ಸು ನೋಡೋಣ. ನನಗಿನ್ನೂ ಏನು ಗೊತ್ತಾಗ್ತಾ ಇಲ್ಲ, ಬಟ್ ಐ ಹ್ಯಾವ್ ಅ ಮೋರ್ ಪಿಂಪಲ್ಸ್ ಆನ್ ಮೈ ಫೇಸ್. ಅದು ನೀರು ಕುಡಿಯೋದೇ ಇಲ್ಲ ಗೊತ್ತಾ, ಅಯ್ಯೋ ಹಂಗಾಗ್ಬಿಡುತ್ತೆ. ಹೀ ಡ್ರಿಂಕ್ಸ್ ಲಾಟ್ಸ್ ಆಫ್ ವಾಟರ್. ನಾನು ಮನೇಲೇ ಕುಡಿತಾ ಇದ್ದರೆ, ಮನೇಲೇ ಇದ್ದರೆ ಕುಡಿತೀನಿ. ಆಚೆ ಹೋಗೋದ್ರಿಂದ ಐ ಡೋಂಟ್ ಲೈಕ್ ಯೂಸಿಂಗ್ ವಾಶ್ರೂಮ್ಸ್ ವೇರ್ ಎವರ್ ಐ ಗೋ. ಅದೊಂದು ಪ್ರಾಬ್ಲಮ್ ನನಗೆ. ಹಂಗೆ ಮಾಡಬಾರ್ದು, ನಾನು ಮಾಡ್ದಂಗೆ ನೀವು ಮಾಡಬಾರ್ದು. ಓಕೆ, ಹಾದಿಯಲಿಕ್ಕೆ ಪುಟ್ಟ ಜೋಳಿಗೆ ನೀನೆಲ್ಲಿದೆ, ಸೊ ಇವಾಗ ನಾನು ಮುಖ ವಾಶ್ ಮಾಡ್ತೀನಿ. ತುಂಬಾ ಫ್ರೆಶ್ ಫೀಲ್ ಆಗ್ತಾ ಇದೆ. ಆಬ್ವಿಯಸ್ಲಿ ನಾವು ಪ್ರತಿ ಸಲ ಮುಖ ತೊಳೆದೋಗು ನಮಗೆ ಫ್ರೆಶ್ ಫೀಲ್ ಅನ್ನೋದು ಖಂಡಿತ ಆಗುತ್ತೆ. ನೀವು ಯಾವುದೋ ಹೊಸ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಏನಲ್ಲ, ಹೊಸ ಪ್ರಾಡಕ್ಟ್ಸ್ ತಂದಿದ ತಕ್ಷಣ ಯೂಶ್ವಲಿ ನಮ್ಗೆ ಅನಿಸೋದು ಯೂಸ್ ಮಾಡಿಬಿಡ್ಬೇಕು ಅಂತ. ನಾನು ಯೂಸ್ ಮಾಡಿದ್ಮೇಲೆ ನೀವೇ ನನ್ನ ಲೈವ್ ರಿಸಲ್ಟ್ಸ್ ನೋಡ್ತಾ ಇರ್ಬೋದು. ನಾನು ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಕ್ಲೆನ್ಸರ್ ನಾನು ಯೂಸ್ ಮಾಡಿಲ್ಲ. ತುಂಬ ಸಾಫ್ಟ್ ಫೀಲ್ ಆಗ್ತಾ ಇದೆ. ಪಿಂಪಲ್ ಒಂದು ಏನಂತಾರೆ, ಒಂದು ಥಿಕ್ ಲೇಯರ್ ಮೇಲೆ ಒಂದು ಲೇಯರ್ ಕಮ್ಮಿ ಆದಂಗೂ ಕಾಣಿಸ್ತಾ ಇದೆ. ಇದು ನನಗೆ ಅನಿಸ್ತಾ ಇರೋ ಒಂದು ಪಾಸಿಟಿವ್ ವೈಬ್ಸ್. ನೀವು ಕೂಡ ಟ್ರೈ ಮಾಡಿ, ಆಕ್ನಿ ಪ್ರಾಬ್ಲಮ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ನಾನು ಫಸ್ಟ್ ಪ್ರಾಡಕ್ಟ್ ನಿಮಗೆ ತೋರಿಸಿದ್ದೀನಿ, ದಟ್ ಈಸ್ ಫ್ರೂಟ್ ಆಫ್ ದ ಅರ್ತ್. ಇದು ಬಂದ್ಬಿಟ್ಟು ಸೇಮ್ ಉಲ್ತಾನಿ ಮಿಟ್ಟಿ ತರನೇ. ಆ್ಯಂಡ್ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಅದ್ರ ಜೊತೆ
ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಇರಬೇಕಾದ್ರೆ ಡೆಮೋ ಕೊಡ್ತೀನಿ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ. ಸೊ ಸ್ಕಿಪ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಇವತ್ತು ನಾನು ನಿಮಗೆ ಮೋದಿ ಕೇರ್ದು ಒಂದಷ್ಟು ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮೊದಲನೇದಾಗಿ ಗ್ರೀನ್ ಟೀ ಬ್ಯಾಗ್ಸ್, 25 ಬ್ಯಾಗ್ಸ್ ಇರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 205. ನಿಮಗೆ ಡಿಸ್ಕೌಂಟ್ ಹೋಗಿ ಇನ್ನೂ ಕಮ್ಮಿಗೂ ಕೂಡ ಸಿಗುತ್ತೆ. ಇದು ಬಂದುಬಿಟ್ಟು ವಾಶ್ ಮ್ಯಾಟ್ ಅಂತ. ವಾಷಿಂಗ್ ಮಿಷಿನ್ಗೆ ನಾವು ಇವಾಗ ಕಂಫರ್ಟ್ ಎಲ್ಲ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ಲಿಕ್ವಿಡ್ಡು, ನೀವು ನೋಡ್ತಾ ಇರ್ಬೋದು. ಇದರ ಪ್ರೈಸ್ 375, ಮತ್ತು ನಿಮಗೆ ಡಿಸ್ಕೌಂಟಾಗಿ ಕಮ್ಮಿ ಬರುತ್ತೆ. ಆ್ಯಂಡ್ ಇದು ಟೀ ಪೌಡರು, ತುಂಬ ಚೆನ್ನಾಗಿರುತ್ತೆ, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. 199 rupees ವಿತ್ ಡಿಸ್ಕೌಂಟ್, ಇನ್ನೂ ಕಮ್ಮಿ ಕೂಡ ಬೀಳುತ್ತೆ. ಆ್ಯಂಡ್ ಇದು ಬ್ಯೂಟಿ ಬ್ಲೆಂಡರು, ಮೋದಿಕೇರಲ್ಲಿ ಬಿಟ್ಟಿರುವಂಥದ್ದು. ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ, ಎಲ್ಲ ಕಲರ್ಸ್ ಅವೈಲಬಲ್ ಇದೆ. ದಿಸ್ ಬ್ಲ್ಯಾಕ್ಸ್ ಮೇಕ್ಸ್ ಕ್ಯೂಟ್ ಅಲ್ವಾ. ಆ್ಯಂಡ್ ಸ್ಟೆರಿ ಕ್ಲೀನ್ ಅಂತೂ ಹೇಳೋ ಮಾತೇ ಇಲ್ಲ. ನಾನಂತೂ ಎಷ್ಟೊಂದು ಯೂಸ್ ಮಾಡಿದ್ದೀನಿ ಸ್ಟೆರಿ ಕ್ಲೀನ್ ಅನ್ನೋದು. ಕೌಂಟ್ರ್ ಟಾಪ್ ಕ್ಲೀನ್ ಮಾಡೋದಕ್ಕೆ, ಫ್ಲೋರ್ ಕ್ಲೀನಿಂಗ್ಗೆ, ಎಲ್ಲದಕ್ಕೂ A1 ಪ್ರಾಡಕ್ಟ್ ಅಂತ ಹೇಳ್ಬೋದು. ಕೌ ಗೀ ಕೂಡ ಕೊಟ್ಟಿದ್ದಾರೆ ಈ ಸಲ, ನೀವು ನೋಡ್ತಾ ಇರ್ಬೋದು ಫ್ರೇಮಲ್ಲಿ. ತುಂಬ ಚೆನ್ನಾಗಿರುತ್ತೆ ತುಪ್ಪ ಕೂಡ, ನಾನು ಕೂಡ ಯೂಸ್ ಮಾಡಿದ್ದೀನಿ. 1 kg $670 ಆ್ಯಂಡ್ ಇದು ಬಂದುಬಿಟ್ಟು ಬಾಡಿ ಲೋಷನ್, ಹನಿದು, ಹನಿ ಕಾಂಬಿನೇಷನ್ ಇರುವಂಥದ್ದು. ತುಂಬ ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫ್ಲೇವರ್ ವೈಸ್ ತೊಗೋಬೋದು. ಮೋದಿಕೇರಲ್ಲಿ ಮೆಡಿಕೇಷನ್ಸ್ಗೆ ಆಗುವಂಥ ಟ್ಯಾಬ್ಲೆಟ್ಸ್ ಕೂಡ ಇದೆ, ವೆಯ್ಟ್ ಲಾಸ್ಗೆ ಪ್ರತಿಯೊಂದು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಇದು. ಹಾಗೆ ಇದಂತೂ ಹಳದಿ ಪೌಡರ್, ತುಂಬ ಫ್ಲೇವರ್ಡಾಗಿ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಬೋನ್ ಸ್ಟ್ರೆಂಗ್ತ್ಗೆ ಮತ್ತು ಶೇಪ್ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ ಲಾಸ್. ಆ್ಯಂಡ್ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ, ಪ್ಯೂರ್ ಕೋಕೋನೆಟ್ ಆಯಿಲ್, ನೀವು ನೋಡ್ತಾ ಇರ್ಬೋದು. ಫ್ರೂಟ್ ಆಫ್ ದ ಅರ್ತ್ ಅಂತ ಎಲ್ಲದಕ್ಕೂ ಬರ್ತಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಹಾರ್ಟ್ ಸಂಬಂಧಪಟ್ಟಂತೆ ಆ ಒಂದು ಪ್ರಾಬ್ಲಮ್ ಅಥವಾ ಏನೇ ಇದ್ರೂ ಈ ಥರದ್ದೆಲ್ಲ ನಮಗೆ ಬೋನ್ ಸ್ಟ್ರೆಂಗ್ತ್ ಬರುತ್ತೆ. ಫ್ಲ್ಯಾಕ್ಸ್ ಆಯಿಲ್ ಇಟ್ಸ್ ಅ ಗುಡ್ ಒಮೇಗಾ ಫ್ಯಾಟಿ ಆಸಿಡ್ಸ್ ಆಗಿರೋದ್ರೆ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅವಾಗವಾಗ ನಮಗೆ ಚಾಕ್ಲೇಟ್ ಪಪರ್ಮೆಂಟು ತಿನ್ನೋ ಅಭ್ಯಾಸ ಇರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ತಿಂಗಳಿಗೆ 3 box ಆದರೂ ನಿಮ್ಮ ಮನೇಲಿ ಖಾಲಿ ಆಗುತ್ತೆ, ಐ ಆಮ್ ಶ್ಯೂರ್ ಅಬೌಟ್ ಇಟ್. ಹಾಗೆ ಸನ್ಸ್ಕ್ರೀನು, SPF ನೀವು ನೋಡ್ತಾ ಇರ್ಬೋದು, ಇದು ಕೂಡ ಅವೈಲಬಲ್ ಇದೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಇಂಡೀಡ್. ಇದು ಬಂದುಬಿಟ್ಟು ನೋನಿ ಅಂತ ಕೋಕುಮ್ ಡ್ರಿಂಕು, ದಟ್ ಇಸ್ ಜ್ಯೂಸ್. ತುಂಬ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ಗೆ ನಿಮ್ಮ ಇಷ್ಟ. ಬಟ್ ನಾವು ಫೀಮೇಲ್ಸಲ್ಲಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇರುತ್ತೆ, ವೈಟ್ ಡಿಸ್ಚಾರ್ಜ್, ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಆಮ್ಲಾ ಜ್ಯೂಸ್ ಬೆನಿಫಿಟ್ಸ್ ನಿಮಗೆ ಗೊತ್ತಿದೆ. ಹಾಗೆ ಸ್ಯಾಂಡಲ್ ಸೋಪ್ ಕೂಡ ಇದೆ, ದಿ ಬೆಸ್ಟ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ನಮಗೆ ಬಾಡಿಗೆ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ, ಕೂಲಾಗಿ. ಆ್ಯಂಡ್ ಇದು ಕೂಡ ಅಷ್ಟೇ, ಸಾಫ್ಟ್ ವಾಶ್, ವೈಟ್ ಪರ್ಲ್ದು, 3-in-1 ಬೆನಿಫಿಟ್ ಇರುತ್ತೆ. ಅಡುಗೆ ಎಣ್ಣೆ ಇದು ನೀನು ನೋಡ್ತಾ ಇರುವಂಥದ್ದು ಫ್ರೇಮ್ನಲ್ಲಿ, ತುಂಬ ಚೆನ್ನಾಗಿದೆ. ದಟ್ ಈಸ್ ರೈಸ್ ಬ್ರ್ಯಾನ್ ಆಯಿಲ್, ಪೇ ಮಾಡ್ಬೋದು ಆರಾಮಾಗಿ ಅಂತ ಅನ್ಕೊತೀನಿ. ಪ್ರೈಸ್ದೆಲ್ಲ ನಾನು ಇನ್ನೊಂದ್ಸಲ ನೆಕ್ಸ್ಟ್ ಹೇಳ್ತೀನಿ. ಪೌಡರ್ ಹಾಗೆ ಟೀ ಪೌಡರ್ ಅಷ್ಟೇ, ಈ ರೀತಿಯೂ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇದು ಡಿಯೋಡ್ರೆಂಟ್, ಯಾರೆಲ್ಲ ಲೈಕ್ ಮಾಡ್ತೀರಾ ಮೆನ್ಸ್ ಚೆಕ್ಔಟ್ ಮಾಡಿ, ಒಳ್ಳೊಳ್ಳೆ ಫ್ರ್ಯಾಗ್ರೆನ್ಸ್ ಅಂತೂ ಖಂಡಿತ ಬರುತ್ತೆ. ಆ್ಯಂಡ್ ಕೆಲವೊಂದು ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ, ಈ ಬ್ಯಾಕ್ ಪೇನ್ಸ್ ಅದು ಇದು ಅಲ್ಲ, ಅದಕ್ಕೆಲ್ಲ ಈ ಟ್ಯಾಬ್ಲೆಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಡೆಮೋ ಕೊಡಬೇಕಾದ್ರೆ ಪ್ರತಿಯೊಂದ್ರದ್ದು ಅದರದ್ದು ಬೆನಿಫಿಟ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ನಿಮಗೂ ಒಂದು ಇನ್ಸ್ಪೈರ್ಡ್ ಆಗಿ ತೊಗೊಳ್ಬೋದು. ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಏನು ಆ ಥರ ಏನು ಅನಿಸೋದಿಲ್ಲ, ಒನ್ಸ್ ಯು ಗೆಟ್ ಇನ್ ಟು ದಿಸ್ ಮೋದಿ ಕೇರ್. ಹಂಗೆ ಇದು ಸ್ಪಿಕ್ ಅಂಡ್ ಸ್ಪ್ಯಾನ್ ಬಂದುಬಿಟ್ಟು ನಮಗೆ ಕೊಳಾಯಿ ಈ ನಲ್ಲಿದು ಟ್ಯಾಪ್ಸ್ ಎಲ್ಲ ರಶ್ ಥರ ಅಥವಾ ಹಿಂಗೆ ಒಂಥರ ಗಲೀಜು ಹಿಡಿದಿರುತ್ತಲ್ಲ, ಇದನ್ನು ಜಸ್ಟ್ ಹಿಂಗೆ ಒಂದು ಸ್ಕ್ವೀಸ್ ಮಾಡಿ ಹಿಂಗೆ ವೈಪ್ ಮಾಡಿದ್ರೆ ಪಳ ಪಳ ಈಗ ಹೊಸದಾಗ ಹಾಕ್ಸಿದಿರೇನೋ ಅನ್ನೋ ಥರ ಇರುತ್ತೆ. ಆ್ಯಸ್ ಯೂಶ್ವಲ್ ಗ್ರೀನ್ ಟ್ರೀ, ಅದು ಟೀ ಟ್ರೀ ಆಯಿಲ್ ಬಂದುಬಿಟ್ಟು ನಮಗೆ ಫೇಸ್ನ ಎಷ್ಟು ಚೆನ್ನಾಗಿಡುತ್ತೆ ನಿಮಗೆ ಗೊತ್ತಿದೆ. ಅದರ ಬೆನಿಫಿಟ್ಸ್ ನಾವು ಮಮ್ಮ ಹತ್ತಲ್ಲೆಲ್ಲ ಕೇಳಿದ್ದೀವಿ. ಬಟ್ ಮೋದಿ ಕೇರಲ್ಲಿ ಬಂದಿರೋದು ಒಂಥರ ಬೆನಿಫಿಟ್ ಆ್ಯಂಡ್ ಬೋನ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಇದೆಲ್ಲ ಟ್ರೈ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಸಲೋನ್ ಮ್ಯಾರಕೋನಿಂದ ಮಾಡಿರ್ತಾರೆ. ತುಂಬ ಜನ ಮನೆಯಲ್ಲಿದ್ದು ಶ್ಯಾಂಪೂಗಳು ಒಂದೇ ಬಾಟ್ಲಲ್ಲಿ ಇಟ್ಟರೆ ಫುಲ್ ಬೇಗ ಖಾಲಿ ಆಗುತ್ತೆ ಅನ್ನೋರು, ಈ ಥರ ಪ್ಯಾಕೆಟ್ ವೈಸ್ ಕೂಡ ತೊಗೋಬೋದು. ಹೇರ್ ಫಾಲ್ ಇರೋರಿಗೆ, ಡ್ಯಾಂಡ್ರಫ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ 4 rupees ಒಂದು ಬೀಳುತ್ತೆ. ಬಟ್ ನಾವು ಈ ಥರ ಸ್ಯಾಷೆಟ್ಸು 1 month ಆಗುವಷ್ಟು ತೊಗೊಂಡ್ರೆ ಬೆಸ್ಟು.
ಸೊ ಇವಾಗ ಏನು ನಾನು ಮೋದಿ ಕೇರ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದೆ, ಇನ್ನೂ ಸಾಕಷ್ಟು ಕಾಸ್ಮೆಟಿಕ್ಸ್ ಪ್ರತಿಯೊಂದು ಇದೆ, ಅದು ನಾನು ಡೆಮೋಗೆ ಕೊಡಬೇಕಾದ್ರೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಪ್ ಈ ಒಂದು ಮೋದಿ ಕೇರ್ಗೆ ನಾನು ಕೊಟ್ಟಿರುವಂಥ ಡೀಟೇಲ್ಸ್ ಇಷ್ಟ ಆಗಿರುತ್ತೆ. ಆ್ಯಂಡ್ ಡೆಮೋ ಜೊತೆ ಮತ್ತಷ್ಟು ಬೆನಿಫಿಟ್ಸ್ ಜೊತೆ ನಾನು ಈ ವಿಡಿಯೋ ಜಾಯ್ನ್ ಆಗ್ತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ದೀಪಾವಳಿ ಹಬ್ಬ ಬಂದೇ ಬಿಡ್ತು, ಮನೇಲಿ ಮಕ್ಕಳಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ದಟ್ ಈಸ್ ಪ್ರೀ ಪ್ರೈಮರಿ ಲೆವೆಲ್ಗೆ. ದೀಪಾವಳಿ ಹಬ್ಬಕ್ಕೆ ರಾಕೆಟ್ ಬಿಡೋ ಹುಚ್ಚು ಖಂಡಿತ ಇದ್ದೇ ಇರುತ್ತೆ ಮಕ್ಕಳಿಗೆ. ಹಾಗಾದರೆ ನಾನು ಒಂದು ಕ್ರಾಫ್ಟ್ ವೇಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನೀವು ಫಸ್ಟ್ ಟ್ರಯಲ್ ನ್ಯೂಸ್ ಪೇಪರಲ್ಲಿ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಬ್ಲೂ ಕಲರ್ ಪೇಪರ್ ತೊಗೊಂಡಿದ್ದೀನಿ, ಹಾಗೆ ಮಗು ಕೈಯಲ್ಲೇ ಮಾಡಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಪೆನ್ಸಿಲ್ ತೊಗೊಂಡಿದ್ದೀನಿ, ಪೆನ್ಸಿಲ್ ತೊಗೊಂಡು ಇದನ್ನು ನಾನು ರೋಲ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಆ ಪೆನ್ಸಿಲ್ ಹೇಗಿದೆ. ಅದೇ ಥರ ಮಕ್ಕಳು ಕೈಲು ಫಸ್ಟ್ ರೋಲ್ ನಾವು ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಅವ್ರಿಗೂ ಕೂಡ, ಇದು ಒಂದು 3 ವರ್ಷದ ಮಗು ಅಷ್ಟೇ, ಅವ್ರಿಗೂ ಕೂಡ ಫಿಂಗರ್ಸ್ ಅಪ್ಪರ್ಸ್ ಎಲ್ಲ ಡೆವಲಪ್ ಆಗಿರಬೇಕಲ್ವ, ಸೊ ಹಾಗಾಗಿ ಅವ್ರನ್ನು ನಾವು ಜೊತೆಗೆ ಕರ್ಕೊಂಡು ಆ್ಯಕ್ಟಿವಿಟಿ ಮಾಡಿಸ್ತಾ ಇರ್ತೀವಿ. ಹಾಗೆ ಇಲ್ಲಿ ಏನು ಸೆಲ್ಫನ್ ಟೇಪ್ ಇರಲ್ಲ, ಸೊ ಹೀಗಾಗಿ ಇದನ್ನೇ ಹಾಕ್ತಾ ಇದ್ದೀವಿ. ಸೊ ಇವಾಗ ಹಾಗಿದೆ. ಆ್ಯಂಡ್ ಇವಾಗ ಕೆಳಗಡೆ ಸ್ಟ್ರೆಂಗ್ತ್ ಬೇಕಲ್ವಾ ರಾಕೆಟ್ ಫ್ಲೈ ಆಗೋದಕ್ಕೆ, ನೀವು ನೋಡ್ತಾ ಇರ್ಬೋದು ಒಂದು ಪಿಂಕ್ ಕಲರ್ ಪೇಪರ್ ತೊಗೊಂಡಿದ್ದೀವಿ. ಮಕ್ಕಳ ಕೈಲೇ ವಿತ್ ಸೇಫ್ಟಿ ಮೆಷರ್ಮೆಂಟ್ಸಲ್ಲೇ ನಾವು ಕಟ್ ಮಾಡಿಸ್ತಾ ಇದ್ದೀವಿ. ನಾವು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದೀವಿ, ಎದುರುಗಡೆನೇ ಇದ್ದೀವಿ, ನೀವು ನೋಡ್ತಾ ಇರ್ಬೋದು. ನೀವು ಅಷ್ಟೇ, ನಿಮ್ಮ ಮಗು ಈ ಥರ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಜಾಗೃತರಾಗಿ ಪಕ್ಕದಲ್ಲೇ ಇರಿ, ಸುಮ್ಮನೆ ಈ ಶಾರ್ಪ್ ಆಬ್ಜೆಕ್ಟ್ಸ್ ಎಲ್ಲ ಕೊಡಬೇಡಿ, ಓಕೆನಾ. ಮಗುಗೆ ಕಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಶೇಪ್ ಬರೆದ್ಬಿಟ್ಟು ಇದ್ರ ಮೇಲೆ ಕಟ್ ಮಾಡು ಅಂತ ನಾವು ಕೊಟ್ಟಿದ್ದೀವಿ. ಆ್ಯಂಡ್ ದ ಕಿಡ್ ಇಸ್ ಡೂಯಿಂಗ್ ವೆರಿ ವೆಲ್, ನೀವು ನೋಡ್ತಾ ಇರ್ಬೋದು. ಅವ್ರು ಹೇಗಾದರೂ ಮಾಡಲಿ, ಮಕ್ಕಳು ತಪ್ಪಾದರೂ ಮಾಡಲಿ, ನೋ ಇಶ್ಯೂಸ್. ವಿ ಹ್ಯಾವ್ ಸೆವರಲ್ ಟೈಮ್, ದಿನಕ್ಕೆ 24 ಅವರ್ಸಲ್ಲಿ ಮಕ್ಕಳಿಗೆ ಅಂತ 1 ಅವರ್ 2 ಅವರ್ ನಾವು ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದ್ರೆ ಎಷ್ಟೋ ಅವರು ನಾಲೆಜಬಲ್ ಆಗಿ ಒಂಥರ ಎಂಗೇಜ್ಡ್ ಆಗಿರ್ತಾರೆ ಗೊತ್ತಾ. ಹಂಗಂತ ಮಕ್ಕಳನ್ನ ಯಾವಾಗಲೂ ಕಟ್ಟಾಕೊಂಡು ಒಳಗೆ ಇರುವಂಥದ್ದು ಸಿಕ್ಕಾಬಟ್ಟೆ ಸುಳ್ಳು. ನಮಗೇನೋ ಮನೇಲಿ ಸಾಕಷ್ಟು ಕೆಲಸಗಳಿರುತ್ತೆ ಅಂತ ನಾವು ಹಂಗೆ ಮಾಡಿಬಿಡ್ತೀವಿ, ಹಂಗೆ ಮಾಡೋದಕ್ಕೆ ಹೋಗಬೇಡಿ. ಮಕ್ಕಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಮಾತಾಡೋದಕ್ಕೆ ಬಿಡಿ. ನೀವು ಮಾತಾಡಿಸ್ತಾ ರೀ ಮಕ್ಕಳಿಗೆ, ಒಂದು ಕ್ವಶನ್ಗೆ ಒಂದು ಆನ್ಸರ್ ಥರ ನೀವು ಮಾಡೋದಕ್ಕೆ ಹೋಗಬೇಡಿ. ನಾವು ಒಂದು ಕ್ವಶನ್ ಕೇಳಿದ್ರೆ ಮಗು 4-5 ಸೆಂಟೆನ್ಸ್ ಉತ್ತರ ಕೊಡೋ ಥರ ಇರಬೇಕು. ಆ ರೀತಿ ಮಾತಾಡಿಸ್ತಾ ಇದ್ದರೆ ಮಕ್ಕಳು ಮಾತಾಡೋದಕ್ಕೆ ಬೆಳವಣಿಗೆ ಆಗುತ್ತೆ, ಇಲ್ಲಾಂದರೆ ಯಾರೂ ಇರಲ್ಲ. ಗಂಡ ಹೆಂಡತಿ ನೀವು ಅಷ್ಟೇ ಮನೇಲಿ ಇರ್ತೀರಾ, ನಿಮ್ಮ ಮಗು ಅಷ್ಟೇ, ನಿಮ್ಮ ಪಾಡಿಗೆ ನೀವು ಲ್ಯಾಪ್ಟಾಪಲ್ಲಿ ಇರ್ತೀರಾ, ಆ್ಯಂಡ್ ಮಕ್ಕಳಿಗೆ ಏನು ಕೆಲಸ ಏನೂ ಇರೋದಿಲ್ಲ, ಒಂದು ಮೊಬೈಲ್ ಹಾಕಿ ಕೊಟ್ಬಿಡ್ತೀರಾ. ಮತ್ತು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದರೆ ಹೇಗಾಗುತ್ತೆ ಮಗುಗೆ, ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ ಕೇಸ್ ಇನ್ನೊಂದ್ಸಲ ಬೇಕಾದರೆ ಮಾಡಿ ತೋರಿಸ್ತೀನಿ. ತುಂಬಾ ಈಸಿ, ಆ ವಿಂಗ್ಸ್ನ ಕಟ್ ಮಾಡಿ ಗ್ಲೂ ಹಾಕಿ ಹಾಕುವಂಥದ್ದು. ಹಾಗೆ ಮೇಲೆಗಡೆ ಬಂದುಬಿಟ್ಟು ನಾವು ಕೋನ್ ಥರ ಮಾಡ್ಕೋಬೇಕಾಗತ್ತೆ. ಕೋನ್ ಥರ ಮಾಡಿಕೊಂಡು ಅದನ್ನು ರಾಕೆಟ್ ನಿಬ್ ಥರ ಇರುತ್ತಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಇದನ್ನು ಮಾಡಿ ಇಟ್ಟರೆ ವೆಲ್, ಕೆಳಗಡೆದು ಇವಾಗ ಸ್ಟ್ಯಾಂಡ್ ಆಗಿದೆ, ದಟ್ ಈಸ್ ಅದನ್ನು ಕೂತ್ಕೊಳ್ಳೋ ಥರ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದಕ್ಕೆ ಮೇಲೆಗಡೆಗೆ ಇವಾಗ ಕೋನ್ ಥರ ಮಾಡಿದಾರಲ್ಲ, ಅದನ್ನು ಸಹ ಮಗು ಕೈಯಲ್ಲಿಂದನೇ ಗ್ಲೂ ಹಾಕಿ ಅದನ್ನು ಪೇಸ್ಟ್ ಮಾಡ್ತಾ ಇದ್ವಿ. ಸ್ಟ್ರಾ ತೊಗೊಂಡು ಹಿಂಗೆ ಬ್ಲೋ ಮಾಡಿದ್ರೆ ನೋಡಿ ರಾಕೆಟ್ ಹೋಗುತ್ತೆ. ಆ ಮಕ್ಕಳಿಗೆ ಎಷ್ಟು ಬ್ಲೋ ಮಾಡೋಕ್ಕಾಗುತ್ತೋ ಅವರು ಅಷ್ಟು ಬ್ಲೋ ಮಾಡಿದ್ದಾರೆ. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ಲೆಟರ್ ಆರ್ಗೆ ಈ ಕಾನ್ಸೆಪ್ಟು, ಲೆಟರ್ ಆರ್ ಫಾರ್ ರಾಕೆಟ್ ಅನ್ನೋ ಥರ ಆರ್ ಬರೆಯೋದಕ್ಕೂ ಕೂಡ ಡಾಟೆಡ್ ಲೈನಲ್ಲಿ ಕೊಟ್ಟಿದ್ದೀವಿ. ಈಗಷ್ಟೇ ಎಲ್ಲ ಪಾತ್ರೆಗಳು ತೊಳೆದೆ, ಮುಗೀತು ನನ್ನ ಮಾರ್ನಿಂಗ್ ಕೆಲಸ, ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನೇನು ನಾನು ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಬೇಕು ಅಷ್ಟೇ. ಮಧ್ಯಾಹ್ನಕ್ಕೆ ಊಟ ಕೂಡ ರೆಡಿ ಇದೆ, ಬೆಳಗ್ಗೆ ಏನು ಮಾಡಿದೆ ಅದೇ ಸ್ವಲ್ಪ ಇದೆ, ಅದನ್ನೇ ತಿಂತೀನಿ. ಹಾಗೆ ಮೊಸರಿದೆ, ಒಂದು ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಮುಗಿಯತ್ತೆ ನನ್ನ ಮಧ್ಯಾಹ್ನದ ಊಟ ಕೂಡ. ಹಾಗೆ ಇವಾಗ ಫ್ರೆಶಪ್ ಆಗಿ ನನ್ನ ರುಟೀನ್, ನನ್ನ ವರ್ಕ್ ರುಟೀನ್, ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅದೇನು ಮಾಡೋಕ್ಕಾಗಲ್ಲ ಅದು ಸ್ಟಾಪ್ ಮಾಡೋದಕ್ಕೆ. ಅಷ್ಟೇ ಈ ವ್ಲಾಗಿಗೆ ಏನು ಮಾಡ್ತೀನಿ, ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಮೋದಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ವೆರಿ ಸೂನ್ ಅದರದ್ದು ಒಂದು ಸೆಪ್ರೇಟ್ ವ್ಲಾಗ್ ಮಾಡೋಣ ಅನ್ಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.